ಹಾವೇರಿ ಜಿಲ್ಲೆ ಅಂದ್ರೆ ಬರಿ ಯಾಲಕ್ಕಿ ಮಾಲೆಯಿಂದ ಅಷ್ಟೇ ಪ್ರಸಿದ್ಧಿ ಪಡೆದಿಲ್ಲ ಬ್ಯಾಡಗಿ ಮೆಣಸಿನಕಾಯಿ ಇಂದಲೂ ಕೂಡ ವಿಶ್ವ ಪ್ರಸಿದ್ಧಿ ಪಡೆದಿರುವಂತ ಜಿಲ್ಲೆಯಾಗಿದೆ ರಾಜ್ಯದ ವಿವಿಧ ಜಿಲ್ಲೆಯಿಂದ ಹಾಗೂ ಹೊರ ರಾಜ್ಯದಿಂದ ರೈತರು ಮೆಣಸಿನಕಾಯಿ ಮಾರಾಟ ಮಾಡೋದಕ್ಕೆ ಬ್ಯಾಡಗಿಯ ಮೆಣಸಿನಕಾಯಿ ಮಾರುಕಟ್ಟೆಗೆ ಆಗಮಿಸುತ್ತಾರೆ ಇನ್ನು ನಿತ್ಯವೂ ಈ ಮಾರುಕಟ್ಟೆಗೆ ಸಾವಿರಾರು ಮಳಿಗೆಯಲ್ಲಿ ಲಕ್ಷಾಂತರ ಕ್ವಿಂಟಲ್ ಮೆಣಸಿನಕಾಯಿ ಅವಕವಾಗುತ್ತದೆ ಎಲ್ಲಿನ ಮಾರುಕಟ್ಟೆ ದರಕ್ಕೆ ಅನ್ನದಾತರು ಫುಲ್ ಖುಷಿಯಾಗುತ್ತಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಎಲ್ಲಿ ನೋಡಿದರೂ ರಾಶಿ ರಾಶಿ ತುಂಬಿರೋ ಮೆಣಸಿನಕಾಯಿ ಚೀಲಗಳು ಮತ್ತೊಂದೆಡೆ ಮಣ್ಣಲ್ಲಿ ಮಣ್ಣಾಗಿ ದುಡಿದ ರೈತನಲ್ಲಿ ಕೊಂಚ ಮಂದಹಾಸ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಹೌದು ಹಾವೇರಿ ಜಿಲ್ಲೆ ಅಂದ್ರೆ ಕೆಲವರು ಬರೀ ಯಾಲಕ್ಕಿಯಿಂದ ಗುರುತಿಸುತ್ತಾರೆ ಇನ್ನೋ ಕೆಲವರು ಬ್ಯಾಡಗಿ ಮೆಣಸಿನಕಾಯಿಯಿಂದ ಗುರುತಿಸುತ್ತಾರೆ ಎಸ್ ಹಾವೇರಿ ಅಂದ್ರೆ ಅದು ಮೆಣಸಿನಕಾಯಿಯಲ್ಲಿ ದೇಶದಲ್ಲೇ ನಂಬರ್ 1 ಮೆಣಸಿನಕಾಯಿ ಬ್ಯಾಡಗಿ ಮಾರುಕಟ್ಟೆಗೆ ಆಂಧ್ರ ತಮಿಳುನಾಡು ಹೀಗೆ ಬೇರೆ ಬೇರೆ ರಾಜ್ಯದ ರೈತರು ಮೆಣಸಿನಕಾಯಿ ತಂದು ಮಾರಾಟ ಮಾಡುತ್ತಾರೆ ಇಲ್ಲಿ ಬಂದು ಮಾರಾಟ ಮಾಡಿದ ಅನ್ನದಾತರು ಎಂದೂ ಕೂಡ ಅಸಮಾಧಾನದಿಂದ ಹೋದ ಉದಾಹರಣೆ ಇಲ್ಲವಂತೆ ಹೌದು ರಾಜ್ಯ ಹಾಗೂ ವಿವಿಧ ಜಿಲ್ಲೆಯ ಯಾವುದೇ ಮಾರುಕಟ್ಟೆಯಲ್ಲಿ ದೊರೆಯದಂತಹ ಬೆಲೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ ಅನ್ನೋದೇ ಖುಷಿ ನಮ್ಮದು ಬಳ್ಳಾರಿ ಜಿಲ್ಲೆ ಶಿರವರ ಶಿರವರ ಅಲ್ಲಿದ್ದ ಡಬ್ಬೆ ಹಾಕೊಂಡು ನಮ್ಮ ಸರ್ಕಾರ ಅಂಗಡಿಗೆ ಬಂದಿವಿ 55,000 ತಂಗ ಹೋಗ್ಯಾವ ಮೆಣಸಿನಕಾಯಿ ಮತ್ತೆ ಇವತ್ತು 55,000 ಮಾರಿವಿ ಹೌದು ಅಲ್ಲಿಕ್ಕಿನ ಇಲ್ಲ 5,000 ರೂಪಾಯಿ ಜಾಸ್ತಿ ಮಾರ್ಯಾರ ನಮ್ಮ ಸರ್ಕಾರ ಅಂಗಡಿ ರಾಜ್ಯ ಹಾಗೂ ಹೊರ ರಾಜ್ಯದ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 35,000 ರಿಂದ 45,000 ರೂಪಾಯಿ ಬೆಲೆ ಕಟ್ಟಲಾಗುತ್ತೆ ಆದರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 45,000 ರಿಂದ 55,000 ರವರೆಗೂ ಬೆಲೆ ದೊರೆಯುತ್ತೆ ಹೊರ ರಾಜ್ಯ ಹಾಗೂ ವಿವಿಧ ಜಿಲ್ಲೆಯಿಂದ ರೈತರು ಬ್ಯಾಡಗಿ ಮಾರುಕಟ್ಟೆಯತ್ತ ಮುಖ ಮಾಡ್ತಾರೆ ಪಕ್ಕದ ತಮಿಳುನಾಡು ಮಹಾರಾಷ್ಟ್ರದ ಆಂಧ್ರ ಗುಜರಾತ್ ಹೀಗೆ ಬೇರೆ ಬೇರೆ ರಾಜ್ಯದಿಂದ ರೈತರು ಆಗಮಿಸಿ ಮೆಣಸಿನಕಾಯಿ ಮಾರಾಟ ಮಾಡ್ತಾರೆ ಈ ಹಿನ್ನೆಲೆ 114,000 ಕ್ವಿಂಟಲ್ ಫೆಬ್ರವರಿ ತಿಂಗಳಿಗೆ ಆವಕವಾಗಿದೆ ಈ ಹಿಂದೆ ಫೆಬ್ರವರಿ ತಿಂಗಳಿಗೆ 100,000 ಕ್ವಿಂಟಲ್ ಮೆಣಸಿನಕಾಯಿ ಬರ್ತಾ ಇತ್ತು ಆದರೆ ಪ್ರತಿ ಸಾರಿ ಮೆಣಸಿನಕಾಯಿ ಕಡಿಮೆ ಬರ್ತಾ ಇತ್ತು ಆದರೆ ಈ ಬಾರಿ 14,000 ಕ್ವಿಂಟಲ್ ಅಷ್ಟು ಹೆಚ್ಚಾಗಿದೆ ಇದರಿಂದ ಮೆಣಸಿನಕಾಯಿ ಬೆಳೆದ ರೈತರಿಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಯಿಂದ ಆಗಮಿಸಿದ ರೈತರಿಗೆ ಬೆಲೆ ಜಾಸ್ತಿ ದೊರೆಯುತ್ತಿದ್ದು ಅನ್ನದಾತರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಆ ಬ್ಯಾಡಗಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಬ್ಯಾಡಗಿ ಅಂಗಡಿ ಒಳಗೆ ಸರ್ಕಾರದ ಅಂಗಡಿ ಒಳಗೆ ನಾವು ಮಾಲು ತಂದು ಹಾಕಿದ್ವಿ ಬ್ಯಾಡಗಿ ಕಡ್ಡಿ ಮೆಣಸಿನಕಾಯಿ ಇಲ್ಲಿ ನಮಗೆ ಚೆನ್ನಾಗಿ ಕಡ್ಡಿ ಮೆಣಸಿನಕಾಯಿ ಬ್ಯಾಡಗಿ 43,000 ಚೀಲರ ಹೋಯ್ತು ಭಾಳ ಚೆನ್ನಾಗಿ ಮಾಡಿಕೊಟ್ಟಾರೆ ಮಾಲಕರು ನಮ್ಮ ಊರಿನಲ್ಲಿ ಮಾರ್ಕೆಟ್ ಇಲ್ಲದ ಕಾರಣ ನಮ್ಮ ಊರಿನ ಆಚೆ ಒಂದು 50-60 ಕಿಲೋಮೀಟರ್ ಮಾರ್ಕೆಟ್ ಇರುತ್ತೆ ರೇಟ್ ಕಮ್ಮಿ ಇರ್ತಾವೆ ಅದಕ್ಕಾಗಿ ಬ್ಯಾಡಗಿ ಮಾರ್ಕೆಟ್ಗೆ ನಾವು 250 ಕಿಲೋಮೀಟರ್ಲಿಂದ ನಾವು ಇಲ್ಲಿಗೆ ಬರ್ತೀವಿ ಹ್ಞೂ ಬೆಳೆ ಜಾಸ್ತಿ ಸಿಕ್ಕಿದೆ ರೇಟ್ ಸುತ್ತ ಚೆನ್ನಾಗಿದೆ ಅಂತ ನಾವು ಇಲ್ಲಿಗೆ ಬಂದು ಮಾರಾಟ ಮಾಡ್ತೀವಿ ತೃಪ್ತಿ ಸಿಕ್ಕಿದೆ ತೃಪ್ತಿ ಸಿಕ್ಕಿದೆ ಒಟ್ಟಿನಲ್ಲಿ ವಿಶ್ವ ಪ್ರಸಿದ್ಧಿ ಪಡೆದ ಮೆಣಸಿನಕಾಯಿಯ ಆವಕ ಜಾಸ್ತಿಯಾಗ್ತಿದೆ ಈ ಹಿನ್ನೆಲೆ ಮಾರುಕಟ್ಟೆ ಮಾಲೀಕರು ಸಂತೋಷ ಪಡೆದಿದ್ದಾರೆ ಇತ್ತ ಇನ್ನೊಂದೆಡೆ ಬೆಲೆ ಜಾಸ್ತಿಯಾದ ಕಾರಣ ಮಣ್ಣಲ್ಲಿ ಮಣ್ಣಾಗು ದುಡಿದ ಮಣ್ಣಿನ ಮಗನಂತೂ ಫುಲ್ ಖುಷಿಯಾಗಿದ್ದಾನೆ ಎಂಡಿ ಹಣಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ